ನಾಳೆ ಕೇಂದ್ರ ಚುನಾವಣಾ ಆಯೋಗದ ಟೀಂ ರಾಜ್ಯಕ್ಕೆ ಬರ್ತಾ ಇದೆ. ಎಲೆಕ್ಷನ್ ತಯಾರಿ ಸಭೆ ನಡೆಸಲಿದೆ. ಇದರ ಮಧ್ಯೆ ಮೂರು ಪಕ್ಷಗಳಲ್ಲಿ ಟಿಕೆಟ್ ಘೋಷಣೆಗೆ ಅಂತಿಮ ಸಭೆಗಳು ನಡೀತಾ ಇದೆ. 2023 ಚುನಾವಣೆಗೆ ಆಯೋಗದಿಂದ ಸಿದ್ಧತೆ. 2023 ಚುನಾವಣೆ ಹತ್ತಿರ ಆಗ್ತಿದೆ. ನಾಳೆ ಕೇಂದ್ರ ಚುನಾವಣಾ ಆಯೋಗದ ಕಮಿಟಿ ರಾಜ್ಯಕ್ಕೆ ಬರ್ತಿದೆ. ಕರ್ನಾಟಕದಲ್ಲಿ ಎಲ್ಲಾ ಪಕ್ಷಗಳ ಜೊತೆ ಸಭೆ ನಡೆಸಿ ಮಾಹಿತಿ ಪಡೆದು ದೆಹಲಿಗೆ ಹೋಗ್ತಾರೆ ಅಂದುಕೊಂಡಂತೆ. ಆದರೆ ಈ ತಿಂಗಳ ಕೊನೆಯಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆ 2023 ದಿನಾಂಕ ಘೋಷಣೆ ಆಗಲಿದೆ. ಮೂರು ಪಕ್ಷಗಳಲ್ಲಿ ಟಿಕೆಟ್ ಹಂಚಿಕೆ ತಲೆನೋವು ಶುರು. ಕೇಂದ್ರ ಚುನಾವಣಾ ಆಯೋಗದ ಸಮಿತಿ ರಾಜ್ಯಕ್ಕೆ ಬಂದು ಹೋಗ್ತಿದ್ದಂತೆ ಮೂರು ಪಕ್ಷಗಳು ಟಿಕೆಟ್ ಘೋಷಣೆಗೆ ಸಿದ್ಧತೆ ಮಾಡಿಕೊಳ್ತಿದೆ. ಈಗಾಗಲೇ ಜೆಡಿಎಸ್ ಕುಮಾರಸ್ವಾಮಿ ಪಂಚರತ್ನ ರಥಯಾತ್ರೆ ಮಧ್ಯೆ 93 ಕ್ಷೇತ್ರಗಳಿಗೆ ಅಭ್ಯರ್ಥಿ ಘೋಷಣೆ ಮಾಡಿದ್ರು. ಉಳಿದ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಘೋಷಣೆಗೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಹಾಸನ ಸೇರಿದಂತೆ ಅನೇಕ ಕಡೆ ಅಭ್ಯರ್ಥಿಗಳ ಆಯ್ಕೆ ತಲೆನೋವಾಗಿದೆ. ಬಿಜೆಪಿಯಿಂದ ಅಭ್ಯರ್ಥಿಗಳ ಟಿಕೆಟ್ ಆಯ್ಕೆಗೆ ಮೂರು ಸೂತ್ರ. ರಾಜ್ಯ ರಾಷ್ಟ್ರ ನಾಯಕರಿಂದ ಆಯ್ಕೆ, ವರಿಷ್ಠರಿಂದ ಫೈನಲ್. ಕರ್ನಾಟಕ ಬಿಜೆಪಿಯಲ್ಲೂ ಅಭ್ಯರ್ಥಿಗಳ ಆಯ್ಕೆಗೆ ಕಸರತ್ತು ಶುರುವಾಗಿದೆ. ಬಿಜೆಪಿ ಟಿಕೆಟ್ ಫೈನಲ್ ಮಾಡೋಕೆ ಮೂರು ಸೂತ್ರಗಳನ್ನು ಪಾಲಿಸ್ತಿದೆ. ಮೊದಲು ರಾಜ್ಯ ನಾಯಕರಿಂದ ಆಯ್ಕೆ, ಆಮೇಲೆ ರಾಷ್ಟ್ರ ನಾಯಕರಿಂದ ಪಟ್ಟಿ ಫೈನಲ್, ಕೊನೆಗೆ ಹೈಕಮಾಂಡ್ ಪಟ್ಟಿ ಬದಲಾಯಿಸಿ ಅಂತಿಮ ಮುದ್ರೆ ಹಾಕಲಿದೆ. ಈಗಾಗಲೇ ರಾಜ್ಯ ನಾಯಕರ 5 ಟೀಂ ಟಿಕೆಟ್ ಫೈನಲ್ ಪಟ್ಟಿ ರೆಡಿ ಮಾಡ್ತಿದೆ. ಬಿಜೆಪಿ ಟಿಕೆಟ್ಗೆ ಟೀಂ 1, ಸಿಟಿ ರವಿ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡಿಕೆ ಅರುಣ, ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ. ಬಿಜೆಪಿ ಟಿಕೆಟ್ಗೆ ಟೀಂ 2, ಆರ್ ಅಶೋಕ್ ಸಚಿವ, ಜಗದೀಶ್ ಶೆಟ್ಟರ್ ಮಾಜಿ ಸಿಎಂ. ಬಿಜೆಪಿ ಟಿಕೆಟ್ಗೆ ಟೀಂ 3, ಪ್ರಹ್ಲಾದ್ ಜೋಶಿ ಕೇಂದ್ರ ಸಚಿವ, ಗೋವಿಂದ ಕಾರಜೋಳ ಸಚಿವ. ಬಿಜೆಪಿ ಟಿಕೆಟ್ಗೆ ಟೀಂ 4, ಸದಾನಂದ ಗೌಡ ಮಾಜಿ ಸಿಎಂ, ಅಶ್ವಥ್ ನಾರಾಯಣ್ ಸಚಿವ, ನಿರ್ಮಲ್ ಕುಮಾರ್ ಸುರಾನ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ. ಬಿಜೆಪಿ ಟಿಕೆಟ್ಗೆ ಟೀಂ 5, ಕೆಎಸ್ ಈಶ್ವರಪ್ಪ ಮಾಜಿ ಸಚಿವ, ಬಿ ಶ್ರೀರಾಮುಲು ಸಚಿವ. ಈ 5 ಟೀಂ ರಾಜ್ಯ ಮಟ್ಟದಲ್ಲಿ ಅಭ್ಯರ್ಥಿಗಳ ಪಟ್ಟಿಯನ್ನ ಫೈನಲ್ ಮಾಡ್ತಿದೆ. ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿರೋ ಟೀಂ ಎಲ್ಲೆಲ್ಲಿ ಗೊಂದಲವಿದೆ, ಎಲ್ಲೆಲ್ಲಿ ಗೊಂದಲ ಇಲ್ಲ, ಭಿನ್ನಮತ ಎಲ್ಲೆಲ್ಲಿ ಶಮನ ಆಗಿಲ್ಲ, ಕಾರ್ಯಕರ್ತರ ನಡುವೆ ಸಮನ್ವಯತೆ ಹೇಗಿದೆ ಅಂತೆಲ್ಲ ಪಟ್ಟಿ ರೆಡಿ ಮಾಡಿ ಹೈಕಮಾಂಡ್ಗೆ ರವಾನಿಸ್ತಿದೆ. ಚರ್ಚೆ ಮಾಡ್ತಾ ಇದೀವಿ, ಆದಷ್ಟು ಬೇಗ ಪಟ್ಟಿ ಬಿಡುಗಡೆ ಮಾಡಿ ಕೆಲಸ ಶುರು ಮಾಡಿ. ಬಹುತೇಕ ಹಾಲಿ ಶಾಸಕರಲ್ಲಿ 4-6 ಜನ ಬಿಟ್ಟು ಉಳಿದವರು ಎಲ್ರಿಗೂ ಸಹ ಈ ಬಾರಿ ಸೀಟ್ ಕೊಡುವಂತ ಸಂಭವ ಜಾಸ್ತಿ. ಕೇಂದ್ರದ ವರಿಷ್ಠರು ನಿಶ್ಚಯ ಮಾಡಿದ್ದಾರೆ. ಈಗಾಗಲೇ 2 ಹಂತದ ಸರ್ವೆ ಕಾರ್ಯ ನಡೆದಿದೆ. ಈಗ ಈ ರ್ಯಾಲಿಗಳಾಗ್ತಾ ಇರುವಂತದಲ್ಲಿ 3ನೇ ಹಂತದ ಸರ್ವೆ ಕಾರ್ಯ ನಡೀತಾ ಇದೆ. ಯಾರು ಗೆಲ್ತಾರೆ ಅಂತ ಹೇಳುವಂತ ಸರ್ವೆಯಲ್ಲಿ ಬರ್ತದ ಅವರೇ ನಮ್ಮ ಅಭ್ಯರ್ಥಿ. ಮಾರ್ಚ್ 15 ಕಾಂಗ್ರೆಸ್ನಿಂದ 120 ಅಭ್ಯರ್ಥಿಗಳ ಘೋಷಣೆ. ಎಐಸಿಸಿ ಅಧ್ಯಕ್ಷರಾದ ಮೇಲೆ ಖರ್ಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ದೋಹನ್ ಪ್ರಕಾಶ್ ನೇತೃತ್ವದಲ್ಲಿ ಅಭ್ಯರ್ಥಿಗಳ ಆಯ್ಕೆಗೆ ಟೀಂ ರಚಿಸಿದ್ರು. ನಿನ್ನೆಯಿಂದ ಕಾಂಗ್ರೆಸ್ ನಾಯಕರು ಸ್ಕ್ರೀನಿಂಗ್ ಕಮಿಟಿ ಸಭೆ ನಡೆಸಿದ್ರು. ಇವತ್ತು 120 ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದ್ದು ಹೈಕಮಾಂಡ್ಗೆ ಕಳಿಸ್ತಿದ್ದಾರೆ. ಎಲ್ಲಾ ಓಕೆ ಆದ್ರೆ ಮಾರ್ಚ್ 15 ಮೊದಲ 120 ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗಲಿದೆ. ಉಳಿದ 104 ಕ್ಷೇತ್ರಗಳಲ್ಲಿ ಗೊಂದಲ ಬಗೆಹರಿಸಿ ಆಕಾಂಕ್ಷಿಗಳ ಮನವೊಲಿಸಿ ಬಳಿಕ ಟಿಕೆಟ್ ನೀಡಲು ಸಿದ್ಧತೆ ಮಾಡಿಕೊಳ್ತಿದೆ. ಮೀಟಿಂಗ್ ಇದೆ, ಇವತ್ತು ಹೋಗ್ತಾ ಇದೀವಿ. ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 75% ಒಂದು ಸ್ಟೇಜ್ ಬಂದಿದೆ. ಇವತ್ತೆಲ್ಲ ಕಂಪ್ಲೀಟ್ ಕ್ಲೋಸ್ ಮಾಡ್ತೀವಿ, ಮಾಡಿ ಇದಾದ್ಮೇಲೆ ಸ್ಟೇಟ್ ನ್ಯಾಷನಲ್ ಲೆವೆಲ್ ಕಮಿಟಿಗೆ ಹೋಗ್ತದೆ. ಈ ತಿಂಗಳ ಕೊನೆಯಲ್ಲಿ ಎಲೆಕ್ಷನ್ ಘೋಷಣೆ ಆಗುವುದು ಬಹುತೇಕ ಅಂತಿಮ. ಹಾಗಾಗಿನೇ ಮೂರು ಪಕ್ಷಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಭ್ಯರ್ಥಿಗಳ ಆಯ್ಕೆ ಮಾಡ್ತಿದೆ. 2023 ಅಖಾಡದಲ್ಲಿ ಗೆಲ್ಲಲೇಬೇಕಂತ ಹಠಕ್ಕೂ ಬಿದ್ದಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.